ಎಲ್ಲ ಝೀ ಕನ್ನಡ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ, ಸುಸ್ವಾಗತ. ಇಂದಿನ ಶಿಕ್ಷಣ ಸರಣಿಯಲ್ಲಿ ಇದೊಂದು ವಿಶೇಷ ಸರಣಿ ಅಂತ ಹೇಳ್ತೀನಿ. ಇದೊಂದು ಸ್ಪೆಷಲ್ ಎಪಿಸೋಡ್ ಅಂತ ಹೇಳಿದ್ರೆ ಇದನ್ನು ಆಶ್ಚರ್ಯ ಏನೂ ಇಲ್ಲ. ಪ್ರತಿ ವರ್ಷವೂ ಜೂನ್ ತಿಂಗಳು ಬಂದರೆ ಎರಡು ವಿಶೇಷವಾದ ದಿವಸಗಳು ಬರುತ್ತೆ ಜೂನಲ್ಲಿ. ಒಂದು ಜೂನ್ 5th ಅಂತ ಹೇಳಿದ್ರೆ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ, ವಿಶ್ವ ಪರಿಸರ ದಿನ ಅಂಥೇಳಿ. ಎರಡನೇದು ಜೂನ್ 14 ಬಂತು ಅಂದರೆ ಅದು ಇನ್ನೂ ಮಹತ್ತರವಾದ್ದು. ಒಂದು ಪರಿಸರ, ಒಂದು ನೇಚರ್ಗೆ ಅಂದರೆ ಇದೊಂದು ಜೂನ್ 14 ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ಅಂತ ಹೇಳ್ಬಿಟ್ಟು, ಆ ಈ ಮನುಷ್ಯ ಮನುಷ್ಯತ್ವನಿಗೆ ಸಂಬಂಧಪಟ್ಟ ವಿಶೇಷವಾದ ದಿವಸ. ನಾನು ಎಂ ಕೆ ಕೃಷ್ಣ ಅಂಥೇಳಿ, ನಾನು ಒಬ್ಬ ವಾಲಂಟರಿ ಆರ್ಗನೈಸೇಷನ್ಗೆ ಸಪೋರ್ಟ್ ಮಾಡ್ತಾಯಿದ್ದೀನಿ, ಕ್ಯಾಂಪೇನರ್ ಆ್ಯಸ್ ವೆಲ್ ಆ್ಯಸ್ ಕ್ರೂಸೇಡರ್ ಅಂತ. ಹಾಗಾಗಿ ಇವತ್ತಿನ ದಿವಸ ನಮ್ಮ ಜೊತೆಗೆ ಒಂದು ಇಬ್ಬರು ವಿಶೇಷ ಅತಿಥಿಗಳಿದ್ದಾರೆ, ಅವರನ್ನು ಪರಿಚಯ ಮಾಡಿಕೊಡ್ತೀನಿ. ಶ್ರೀ ಚಂದ್ರಕಾಂತ್ ಆಚಾರ್ಯ ಅಂತ ಹೇಳ್ಬಿಟ್ಟು, ಅವರು ಕೂಡ ಇಂಜಿನಿಯರ್ ವೃತ್ತಿಯಲ್ಲಿ, ಅವರು ಡಿಫೆನ್ಸಿಗೆ ವರ್ಕ್ ಮಾಡ್ತಾ ಇದ್ದಾರೆ. ಮುಂದೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಅವ್ರದ್ದು ಪರಿಚಯ ಆಗುತ್ತೆ. ಇನ್ನೂ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ, ವಿ ಭೂಪೇಂದ್ರನ್ ಅಂತೇಳಿ, ಅವರು ಕೂಡ ಒಂದು ಎಂಟರ್ಪ್ರಿನ್ಯೂರ್, ಅವ್ರದ್ದು ಒಂದು ಫೇರ್ ಪ್ರೈಸ್ ಡಿಪೋ ಇದೆ. ಇಬ್ಬರು ನಮ್ಮಲ್ಲಿ ಅತಿಥಿಯಾಗಿ ಬಂದಿರೋರು ಸಾಧಕರು, ನಮ್ಮ ಕರ್ನಾಟಕ ಜನತೆಗೆ ಇವರು ಒಂದು ಆದರ್ಶ ಪುರುಷರು ಅಂತ ಹೇಳ್ಬಿಟ್ಟು ಇಬ್ರಿಗೂ ಸ್ವಾಗತ, ಸುಸ್ವಾಗತ. ಧನ್ಯವಾದ. ಏನಪ್ಪ ಇವತ್ತು ವಿಶೇಷತೆ? ನಾವು ಅಂದ್ಕೊಳ್ತೀವಿ ಸೆಪ್ಟೆಂಬರ್ 5 ಅಂದರೆ ಏನಪ್ಪ, ಓ ಸೆಪ್ಟೆಂಬರ್ 5 ಟೀಚರ್ಸ್ ಡೇ ಅಂತ ಹೇಳ್ತೀವಿ. ಅಂದರೆ ಯಾರದೋ ಒಂದು ಹುಟ್ಟಿದಬ್ಬ ಅವತ್ತು ರಾಧಾಕೃಷ್ಣನ್ ಅವ್ರದ್ದು, ಅದು ಟೀಚರ್ಸ್ ಡೇ ಅಂತ ಮಾಡ್ತೀವಿ. ಅದೇ ಥರ ನಮ್ಮ ಕರ್ನಾಟಕದಲ್ಲಿ ಸೆಪ್ಟೆಂಬರ್ 15 ಅಂತ ಹೇಳಿದ್ರೆ ಅದೂ ಒಂದು ಹುಟ್ಟಿದ ಹಬ್ಬ. ಅದೇ ಥರ ನಮ್ಮ ಸರ್ಎಂ ವಿಶ್ವೇಶ್ವರ, ಅದಕ್ಕೆ ಎಂಜಿನಿಯರ್ಸ್ ಡೇ ಅಂತ ಮಾಡ್ತೀವಿ. ಹಾಗೆ ಜೂನ್ 14th ಅನ್ನೋದರಲ್ಲಿ ಯಾವ ಒಬ್ಬ ದೊಡ್ಡ ಮಹಾನ್ ಒಬ್ಬ ವಿಜ್ಞಾನಿ ಕಾರ್ ಲ್ಯಾಂಡ್ಸ್ಟೀನರ್ ಅವನು 1868 ಹುಟ್ಟಿದವ, ಜನಿಸಿದವ, ಅವನು ಹೇಗೆ ನಮ್ಮ ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮ ಹೇಗೆ 4 ವರ್ಣಗಳು ಅಂತ ಮಾಡಿದನೋ, ಅದು ಜಾತಿಯಲ್ಲ ವರ್ಣಗಳು ಅಂತ ಮಾಡಿದನೋ, ಅಥವಾ 4 ದಿಕ್ಕುಗಳು ಹೇಗಿದೆ ಅಂತ, ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅಂದಂಗೆ, ಈ ಕಾರ್ಲ್ ಲ್ಯಾಂಡ್ಸ್ಟೀನರ್ ಅನ್ನು ಕೂಡ ರಕ್ತ ಎಲ್ಲ ಕಡೆಯೂ ಜಗತ್ತಲ್ಲಿ ಒಂದೇ ಕಲರು, ಬ್ಲಡ್ ಈಸ್ ರೆಡ್ ಅಷ್ಟೇ. ಆ ಬ್ಲಡ್ ಈಸ್ ರೆಡ್ ಅನ್ನೋದರಲ್ಲಿ ಅವನು ಏನೋ ಒಂದು ಕಂಡಿಡ್ದ, ಬರೀ ಕೆಂಪಲ್ಲ, ಇವಾಗ ನಾವು ನದಿಗಳ ನೀರು ಅಥವಾ ಸಮುದ್ರದ ನೀರು ಅಂದರೆ ನಮ್ಗೆ ಗೊತ್ತಿದೆ, ರಕ್ತ ಮಾತ್ರ ಬರೀ ಕೆಂಪೇ ಇಲ್ಲ, ಅದರಲ್ಲಿ 4 ಥರ ಆ ವರ್ಣ ಹೆಂಗೋ ಅದೇ ಥರ ಪಂಗಡಗಳಿದೆ ಅಂತೇಳ್ಬಿಟ್ಟು, A B O ಅಂತೇಳ್ಬಿಟ್ಟು 4 ಪಂಗಡಗಳನ್ನು ಕಂಡಿಡ್ದ. ಅಂದರೆ ಎ ಅಂತ ಇರುತ್ತೆ ಒಂದು, ಬಿ ಅಂತ ಗ್ರೂಪ್ ಇರುತ್ತೆ, ಓ ಅಂತ ಇರುತ್ತೆ, ಹಾಗೆ AB ಅಂತ ಹೇಳ್ಬಿಟ್ಟು ಒಟ್ಟು 4, ಅಂದರೆ AB ಅಂತ 4 ಗ್ರೂಪ್ಗಳು ಅಂತ ಅಷ್ಟೇ, ಮೇಯ್ನ್ ಇರೋದು 4 ಗ್ರೂಪ್ಗಳು. ಒಂದು ನದಿ ನಮ್ಮ ಕಾವೇರಿ ನದಿ, ನಮ್ಮ ಬರೀ ಮಂಡ್ಯ ಡಿಸ್ಟ್ರಿಕ್ಟಲ್ಲ, ಬೆಂಗಳೂರಲ್ಲ, ನಮ್ಮ ಈವನ್ ತಮಿಳ್ನಾಡು ಕೂಡ ಅದು ಬದುಕಿಸ್ತಾ ಇದೆ. ಅಂದರೆ ಒಂದು ನದಿ, ಆ ಒಂದು ತಿಂಗಳು ಬಂದಿದ್ದ ಮಳೆ ನೀರಿನಲ್ಲಿ ಇಷ್ಟು ಜನ ಕಾಪಾಡ್ತಾ ಇದೆ ಅಂದರೆ ಆ ನದಿಗೆ ಎಷ್ಟು ಶಕ್ತಿ ಇದೆ ಅಂತೇಳ್ಬಿಟ್ಟು, ಆ ನದಿ ಅನ್ನೋದನ್ನು ನಾ ಇವತ್ತು ಆ ರಕ್ತ ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ಅಂತ ಹೇಳಿದೆ. ಯಾವತ್ತೂ ತಿಳ್ಕೋಬೇಕು ಬ್ಲಡ್ ಡೋನರ್ಸ್ ಅಂತ ಹೇಳಿದ್ರೆ, ಇಲ್ಲಿ 1994 ತನಕ ಆ ಪೇಡ್ ಡೋನರ್ಸ್ ಅಂತ ಇದ್ದರು. ಆವಾಗೆಲ್ಲ ಒಂದು ಮನುಷ್ಯ ಒಂದು ಬಾಟ್ಲು ರಕ್ತ ಏನಾದ್ರು ಕೊಟ್ಟರೆ 25 ರೂಪಾಯಿ 50 ರೂಪಾಯಿ ಕೊಡೋದು, ಏನೇನೋ ಪದ್ಧತಿಗಳೆಲ್ಲ ಇತ್ತು. 1994 ಪೇಡ್ ಡೋನರ್ಸ್ ಅನ್ನೋದು ಇಲ್ಲ, ಇಡೀ ಭಾರತದಲ್ಲೂ ಕೂಡ ವಾಲಂಟರಿ ಬ್ಲಡ್ ಡೊನೇಷನ್ ಅಂತ ತಂದರು. ಅಂದರೆ ಅವಾಗ ತೋವಾ ಅಂತ ಮುಂದೆ, ಅಂದರೆ ಟ್ರಾನ್ಸ್ಪ್ಲಾಂಟೇಷನ್ ಆಫ್ ಹ್ಯೂಮನ್ ಆರ್ಗನ್ ಆ್ಯಕ್ಟ್ ಅಂತ ತಂದರು. 2011 ಟ್ರಾನ್ಸ್ಪ್ಲಾಂಟೇಷನ್ ಆಫ್ ಹ್ಯೂಮನ್ ಆರ್ಗನ್ಸ್ ಆ್ಯಂಡ್ ಟಿಶ್ಯೂಸ್ ಆ್ಯಕ್ಟ್ ಅಂತ ತಂದರು. ಅಂದರೆ ಆರ್ಗನ್ ಅನ್ನೋದು ಬೇರೆ, ಟಿಶ್ಯೂ ಅನ್ನೋದು ಬೇರೆ, ಈ ಬ್ಲಡ್ ಅನ್ನೋದಕ್ಕೆಲ್ಲ ಟ್ರಾನ್ಸ್ಫ್ಯೂಷನ್ ಅನ್ನೋದು ಬೇರೆ ಬೇರೆ. ಹಾಗಾಗಿ 2004 ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನು, ಓಹೋ
ಇವು ಸ್ವಯಂ ಪ್ರೇರಿತ ಅಂದರೆ ವಾಲಂಟರಿ ಬ್ಲಡ್ ಡೊನೇಷನ್ ಅನ್ನೋದನ್ನು ಒಂದು ಎಷ್ಟೋ ಜನ ಮಾಡ್ತಾ ಇದ್ದಾರೆ ಸೇವೆ ಅಂದರೆ ಪೀಪಲ್ ಹೆಲ್ಪ್ ಪೀಪಲ್ ಅಂತ ಅಷ್ಟೆ. ನನಗೇನಾದ್ರು ಅವಶ್ಯಕತೆ ಇದ್ದ ರಕ್ತ ಬೇಕು ಅಂದರೆ ಇನ್ನೊಬ್ಬ ಮನುಷ್ಯ ರಕ್ತದಾನ ಮಾಡಿದರೆ ಮಾತ್ರ ಆ ರಕ್ತ ಅವನಿಗೆ ಕೊಡೋಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ವಾಲಂಟರಿ ಬ್ಲಡ್ ಡೊನೇಷನ್ ಅಂತ ಒಂದು ದೊಡ್ಡ ಮೂಮೆಂಟ್ ಅಂತ ಶುರು ಆಗಿರೋದು 2004 ಈಚೆಗೆ. ಅವರು ಅದೇ ಹೇಳಿದ್ನಲ್ಲ, ಕಾರ್ ವರ್ಲ್ಡ್ ಬ್ಲಡ್ ಡೊನರ್ ಅಂತ ಅವರ ಹೆಸರಿನಲ್ಲಿ ಬರ್ತ್ಡೇ ದಿವಸ ಈ ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ಅಂತ ಆಚರಿಸ್ತಾ ಇದ್ದಾರೆ. ಹಾಗಾಗಿ ಈ ಪ್ರತಿ ವರ್ಷವೂ ಅದಕ್ಕೆ ಒಂದು ಥೀಮ್ ಅಂತ ಕೊಡ್ತಾರೆ ಅಥವಾ ಒಂದು ಸ್ಲೋಗಾನ್ ಅಂತ ಕೊಡ್ತಾರೆ. ಹಾಗಾಗಿ ಈ ವರ್ಷದ್ದು ಕೂಡ 2022 ಒಂದು ಹೇಳಿದ್ದಾರೆ, ರಕ್ತದಾನ ಮಾಡುವುದು ಒಂದು ರಾಷ್ಟ್ರೀಯತೆ, ರಾಷ್ಟ್ರೀಯ ಸಹೋದರ ಅಂದರೆ ಬ್ರದರ್ಹುಡ್ಗೆ ಸಂಬಂಧಪಟ್ಟ ಅಷ್ಟು ವಿಶೇಷತೆ ಇದೆ ಅಂತಬಿಟ್ಟು 2022 ಕೊಟ್ಟಿದ್ದಾರೆ. ಹೀಗೆ ಹೇಳುವಾಗ ರಕ್ತದಾನ ಮೊಟ್ಟ ಮೊದಲು ಯಾಕಪ್ಪ ರಕ್ತದಾನ ಬೇಕು ಅಂತ ಕೇಳ್ಬೋದು. ನಮ್ಮ ಇವಾಗ ಬೆಂಗಳೂರು, ಕರ್ನಾಟಕದಲ್ಲಿ ಬೆಂಗಳೂರು ದೊಡ್ಡ ಒಂದು ಶಹರು, ಒಂದು ಸ್ಥಿತಿ ಅಂದರೆ ಬೆಂಗಳೂರಂಥ ಒಂದು ಜಾಗ ಹಾಸ್ಪಿಟಲ್ ಟೂರಿಸಮ್ ಅನ್ನೋಕ್ಕೂ ದೊಡ್ಡ ಫೇಮಸ್ ಆಗ್ತಾ ಇದೆ. ಓ ಸಾಕಪ್ಪ ಇಷ್ಟು ಹಾಸ್ಪಿಟಲ್ ಇದೆ, ಇಷ್ಟು ಪೇಷಂಟ್ಸ್ ಇದ್ದಾರೆ ಇವರೆಲ್ಲ ಅಂತ ಹೇಳಿದ್ರೆ ಅವರು ದುಡ್ಡು ತರ್ಬೋದು, ಅವ್ರ ಕಡೆ ಜನ ತರ್ಬೋದು, ಅವರು ಪೇಷಂಟ್ ಹಿಸ್ಟ್ರಿ ತರ್ಬೋದು. ಏನಾರು ಅವರು ಒಂದು ಸರ್ಜರಿ ಆಗಬೇಕು ಅಂತ ಹೇಳಿದ್ರೆ ಅವರಿಗೆ ಬ್ಲಡ್ ಬೇಕು ಅಂದರೆ ಎಲ್ಲಿಂದ ಸಿಗತ್ತೆ? ಬೇರೆ ಎಲ್ಲೂ ಸಿಗೋಕ್ಕಾಗಲ್ಲ. ಹಾಗೆ ಈ ಥರ ನಮ್ಮ ಜೊತೆ ಇರದ ಸ್ವಯಂ ಪ್ರೇರಿತ ರಕ್ತದಾನ ಮಾಡಿರುವ ರಕ್ತದಾನಿಗಳಿಂದ ಬಂದರೆ ಮಾತ್ರ ಸಹಾಯ ಆಗತ್ತೆ. ಇದು ಮೊಟ್ಟ ಮೊದಲು ಸಂದೇಶ. ಯಾರಪ್ಪ ಮಾಡಬಹುದು ರಕ್ತದಾನ? ಇದು ಮೊಟ್ಟ ಮೊದಲು. ಯಾರೇ ಆಗಲಿ, ನಮ್ಮ ಭಾರತದಲ್ಲಿ ಇವಾಗ 18 to 65 ತನಕ ಅವನ ಆರೋಗ್ಯ ಚೆನ್ನಾಗಿದ್ದು ಬೇರೆ ಯಾವುದೇ ಥರದ ಕಾಯಿಲೆಗಳು, ಕುಂದುಕೊರತೆಗಳು ಅದೆಲ್ಲ ಇಲ್ಲ ಅಂದರೆ ಒಬ್ಬರು ಡಾಕ್ಟರ್ ಸರ್ಟಿಫೈ ಮಾಡಿ ಹೀ ಈಸ್ ಎಲಿಜಿಬಲ್ ಟು ಡೊನೇಟ್ ಅಂತ ಹೇಳಿದ್ರೆ ಅವನು ಮಾಡ್ಬೋದು. ಅಂದರೆ ಸುಮ್ಮನೆ ಬರೀ ಆ ವಯಸ್ಸಲ್ಲಿದ್ದಾನ ಅಂದರೆ ವಯಸ್ಸು ಅಂದರೆ ಕೆಲವರು ಗೊತ್ತಲ್ಲ, ಬೆಂಗಳೂರಲ್ಲಿ 10 to 4-5 ಜನಕ್ಕೆ ಎಷ್ಟೋ ಜನಕ್ಕೆ ಆಸ್ಮಾ, ಬ್ರಾಂಕೈಟಿಸ್ ಅಂತಿರುತ್ತೆ, ಕೆಲವೊಂದು ಗೂರ್ಲು ಅಂತಿರುತ್ತೆ, ಕೆಲವೊಂದೇನೋ ಟಿ ಬಿನೇ ಬಂದಿರ್ಬೋದು. ಅಂದರೆ ಕೆಲವರು ವಯಸ್ಸೊಳಗಿದ್ದರೂ ಕೂಡ ಕಾರಣಾಂತರ ಅವರು ರಕ್ತದಾನ ಮಾಡೋಕ್ಕಾಗಲ್ಲ, ಅಲ್ಲಿಗೆ 10 to 4-5 ಜನ ಮಾಡೋಕ್ಕಾಗದೇ ಇಲ್ಲ. ನೆಕ್ಸ್ಟ್ ಇನ್ಯಾರಪ್ಪ ಮಾಡ್ಬೋದು ಅಂತ ಪ್ರಶ್ನೆ ಬರ್ಬೋದು. ಅದಕ್ಕೆ ಕೆಲವೊಂದು ಅರ್ಹತೆಗಳಿದೆ. ನಮ್ಮ ಭಾರತದಲ್ಲಿ 18 ಅಂತೇಳಿ, ಇತರ ದೇಶದಲ್ಲಿ ಅಮೇರಿಕಾ ಆಗಲಿ ಕೆಲವೊಂದು ಯುರೋಪಲ್ಲಾಗಲಿ ಈವನ್ 16 ಮಕ್ಕಳು ಕೂಡ ಮಾಡ್ಬೋದು ಅಂತ ಇದೆ. ಅಂದರೆ ಅಲ್ಲಿ ದಷ್ಟಪುಷ್ಟವಾಗಿರ್ತಾರೆ, ಅವ್ರು ಪೌಷ್ಟಿಕ ಆಹಾರ ತಗೊಳ್ತಾರೆ, ಹಾಗಾಗಿ ಅವರು 16 ಕೊಡ್ಬೋದು ಅಂತ ಬಂದಿದೆ. ಅಲ್ಲಿಗೆ ಒಂದು ವಯೋಮಿತಿ ಅಂತ ಹೇಳಿದೆ. ಆಮೇಲೆ ಓ ಬರೀ ವಯಸ್ಸಿದ್ರೆ ಸಾಕ ಅಂದರೆ ಇಲ್ಲ, ಅದಕ್ಕೆ ಒಂದಷ್ಟು ಬಾಡಿ ವೇಯ್ಟ್ ಅಂತಬಿಟ್ಟು ಅಂದರೆ ಶರೀರದ ತೂಕವೂ ಇರುತ್ತೆ. ಒಂದು 45 to 48 kgನಾದರೂ ಅವನು ಇರಬೇಕು ಒಂದು ವಯಸ್ಸು. ಆಮೇಲೆ ಒಂದಷ್ಟು ಶರೀರ ತೂಕ ಅಂತ ಹೇಳಿದ್ದು, ಆಮೇಲೆ ಬೇರೆ ಯಾವುದು ಕುಂದುಕೊರತೆಗಳು ಅಥವಾ ಒಂದು ಕಾಯಿಲೆಗಳು ಇರಕೂಡ್ದು ಅಂತ ಹೇಳ್ಬಿಟ್ಟು, ಅದ್ರ ಜೊತೆಗೆ ಆ ರಕ್ತದಲ್ಲೂ ಕೂಡ ಆ ಒಂದು ಶಕ್ತಿ ಅನ್ನೋದಲ್ಲಿ ಒಂದು ಹಿಮೋಗ್ಲೋಬಿನ್ನು ಅದು ಕೌಂಟ್ ಅಂತೆಲ್ಲ ಇರುತ್ತೆ, ಅದರಲ್ಲೂ ಕನಿಷ್ಠ ಒಂದು 13-14 ಅಂತ ಒಂದು ಹೇಳ್ತಾರೆ. ಅಷ್ಟಿದ್ದರೆ ಆ ಥರ ಅಷ್ಟು ಜನನೂ ಡೊನೇಟ್ ಮಾಡ್ಬೋದು ಅಂತ. ಇದೇನು ಕೊಡಲೇಬೇಕಾ? ಖಂಡಿತ ರಕ್ತದಾನದ ಅವಶ್ಯಕತೆಯೂ ಇದೆ, ಅಗತ್ಯತೆಯೂ ಇದೆ. ಏನಪ್ಪ ಇದು? ಕೆಲವರು ಹೇಳ್ತಾರೆ ನಾನು ಕೊಡಕ್ಕೆ ರೆಡಿ ಇದ್ದೀನಿ, ನಾನು ಪದೇ ಪದೇ ಹೋಗಲ್ಲ, ಯಾರಾದರೂ ಬಂದು ಕೇಳಿದ್ರೆ ಮಾತ್ರ ಕೊಡ್ತೀನಿ ಅಂತ ಕೇಳೋರು ಎಷ್ಟೋ ಜನ ಇರ್ತಾರೆ. ಇಲ್ಲಿ ತಿಳ್ಕೋಬೇಕು ಪ್ರಜೆಗಳೇ, ಒಂದು ದಿವಸಕ್ಕೆ ಒಂದು ಬೆಂಗಳೂರು ಅಂಥ ಒಂದು ಶಹರ್ನಲ್ಲಿ ಊರಿನಲ್ಲಿ ಕನಿಷ್ಠ ಅಂದರೆ 1000 ಬ್ಲಡ್ ಯೂನಿಟ್ಸು ಅಗತ್ಯಕ್ಕೆ ಇದೆ. ಎಷ್ಟು ಹೇಳಿ? 1000 ಯೂನಿಟ್ ಬ್ಲಡ್ ಅಂದರೆ ಒಂದು ಯೂನಿಟ್ ಅಂದರೆ ಹೋಲ್ ಬ್ಲಡ್ ಅಂತ ಹೇಳ್ತಾರೆ. ಈ ಒಂದು ನಾನು ಸಣ್ಣ ಒಂದು ನೀರಿನ ಬಾಟ್ಲ್ ಇಟ್ಕೊಂಡು, ಇದ್ರ ಕೆಪ್ಯಾಸಿಟಿ 0.5 liter ಅಂದರೆ 250 mL ಅಂತೇಳಿ, ಅಂದರೆ ಇದಕ್ಕೆ 1 unit ಆಫ್ ಬ್ಲಡ್ ಅಂತಾರೆ, ಹೋಲ್ ಬ್ಲಡ್ ಅಂತ ಹೇಳ್ತಾರೆ. ಒಂದು ಮನುಷ್ಯನಿಗೆ ನಾನು 80 kg ಇರ್ಬೋದು, ಇವರು 60 kg ಇರ್ಬೋದು, ಇನ್ನೊಬ್ಬ 200 kgನೇ ಇರ್ಬೋದು ವ್ಯಕ್ತಿ, ಎಷ್ಟೇ ಅವನು ಶರೀರ ತೂಕ ಇದ್ದರೂ ಒಬ್ಬ ಮನುಷ್ಯನಿಗೆ ಸರಾಸರಿ ಒಂದು 5 liter ಬ್ಲಡ್ ಇರುತ್ತೆ. ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಇದು 0.5 ಅಂತ ಹೇಳಿದ್ರೆ 0.5 liter 250 mL ಅಂತ ಹೇಳಿದ್ರೆ
ಇದರದ್ದು 5 ಪಟ್ಟು ಅಂದರೆ 20 ಈ ಥರದ್ದು ಬಾಟ್ಲಷ್ಟು ಒಂದು ಮನುಷ್ಯನಿಗೆ ಶರೀರದಲ್ಲಿ ಇರುತ್ತೆ. ಅಂದರೆ ಯಾವನೇ ಒಬ್ಬ ವ್ಯಕ್ತಿ ರಕ್ತದಾನ ಮಾಡಬೇಕು ಅಂದರೆ ವಾಲಂಟ್ರಿ ಬ್ಲಡ್ ಡೊನೇಷನಲ್ಲಿ ಇದ್ರ ಮೇಲೆ ಒನ್ ಯೂನಿಟ್ ಮೇಲೆ ಅವರನ್ನು ರಕ್ತದಾನ ತಗೊಳ್ಳಲ್ಲ. ಅಲ್ಲಿ ಗೊತ್ತಾಯಿತು ಒಂದು ಯೂನಿಟ್ ಅಂದರೆ ಇಷ್ಟೇ ರಕ್ತದಾನ ಅಲ್ಲಿ ಮಾಡಕ್ಕೆ ತಗೊಳ್ಳೋದು ಅಂತ. ಆಮೇಲೆ ಯಾವ ಬೇಕಾದ್ರೂ ಮಾಡ್ಬೋದಾ, ನಿತ್ಯ ಮಾಡ್ಬೋದಾ, ಇದು ಪ್ರಶ್ನೆ ಕೇಳ್ತಾರೆ. ಇಲ್ಲ, ಒಂದು ಮನುಷ್ಯ ಒಂದು ಸಲ ರಕ್ತದಾನ ಮಾಡಿದ್ರೆ ಇನ್ನು ನಮ್ಮ ಭಾರತದಲ್ಲಿ ಇದ್ರ ಪ್ರಕಾರ ಅವನು 3 ಮಂತ್ಸ್ ಅಂತ ಬಿಟ್ಟು ಒಂದು ಅವಧಿ ಕೊಡ್ತಾರೆ. ಯಾಕಪ್ಪ 3 ಮಂತ್ಸ್ ಅಂದರೆ ನೀವು ಕೊಟ್ಟ ರಕ್ತ ಕೇವಲ 24 ಗಂಟೆ ಒಳಗೆ ಅಷ್ಟೇ ರಕ್ತ ಅವನ ಶರೀರದಲ್ಲಿ ತನಗೆ ಉತ್ಪತ್ತಿಯಾಗತ್ತೆ. ಆ ಕ್ವಾಂಟಿಟಿ ಉತ್ಪತ್ತಿಯಾಗತ್ತೆ, ಅಷ್ಟೇ ಶಕ್ತಿ ಅಷ್ಟೇ ಸಂಪನ್ಮೂಲವಾಗಿ ಇರಬೇಕು ಅಂದರೆ ಅದಕ್ಕೆ ಒಂದು 6 ವಾರ ಬೇಕು, 8 ವಾರ ಬೇಕು. ಅದಕ್ಕೆ ಸೇಫ್ ಆಗಿ ಅಂತ ಹೇಳ್ತಾರೆ 3 ಮಂತ್ಸ್ ಅಂತ ಹೇಳ್ತಾರೆ. ಎಷ್ಟೋ ಕಡೆ ಪಾಶ್ಚಿಮಾತ್ಯ ದೇಶಗಳಲ್ಲಿ 65 ದಿವಸಕ್ಕೂ ಕೂಡ ಸೆಕೆಂಡ್ ಟೈಮ್ ರಿಪೀಟ್ ಮಾಡಿದೆ. ಅಲ್ಲಿಗೆ ನಾವೊಂದು ಪೀರಿಯಾಡಿಸಿಟಿ ಅಂತಲೂ ಕೂಡ ನಾನು ಹೇಳಿದ್ದೀನಿ. ಅಲ್ಲಿಗೆ ಓ ಇಷ್ಟೆಲ್ಲ ಡೊನೇಟ್ ಮಾಡಿದ್ರೆ ಎಲ್ಲಿಗೆ ಹೋಗುತ್ತೆ ಅಂತ ಕೇಳ್ಬೋದು. ನಾವು ದುಡ್ಡು ಬೇಕು ಅಂದರೆ ATMಅಲ್ಲಿ ತೊಗೊಳ್ತೀವಿ. ಅದೇ ಥರ ATM ಹೆಂಗೋ ಅದೇ ಥರ ನಮ್ಮ ಬೆಂಗಳೂರಲ್ಲೂ ಕೂಡ 16 ಬ್ಲಡ್ ಬ್ಯಾಂಕ್ ಅಂತ ಇರುತ್ತೆ. ಅಂದರೆ ಬ್ಲಡ್ ಬ್ಯಾಂಕ್ ಅಂದರೆ ಕೇಳಿದ್ರೆ ನೀವು ಹೇಗೆ ಇವಾಗ ನಂದಿನಿಯಲ್ಲಿ ಹೋದರೆ ನಿಮ್ಗೆ ಹಾಲು ಸಿಗುತ್ತೆ. ಬ್ಲಡ್ ಬ್ಯಾಂಕಲ್ಲಿ ಅಂದರೆ ಈ ಥರದವ್ರು ಎಷ್ಟೋ ಜನ ವಾಲಂಟ್ರಿ ಬ್ಲಡ್ ಡೊನೇಷನ್ ಕ್ಯಾಂಪಲ್ಲಿ ಡೊನೇಟ್ ಮಾಡಿದ್ದನ್ನು, ಶೇಖರಣೆ ಮಾಡಿದ್ದನ್ನು, ಪ್ರೋಸೆಸ್ ಮಾಡಿದ್ದನ್ನು ಅದನ್ನು ಸಪ್ರೇಟ್ ಕಪಾಟಲ್ಲಿ ಓ ಇದು ಎ ಪಾಸಿಟಿವ್, ಇದು ಬಿ ಪಾಸಿಟಿವ್, ಇದು AB ಪಾಸಿಟಿವ್, ಇದು ಓ ಅಂತ ಎಲ್ಲ ಹಾಕಿ ಲೇಬಲ್ ಹಾಕಿ ಅದೆಲ್ಲ ಪ್ರೋಸೆಸ್ ಮಾಡಿದ್ದನ್ನೆಲ್ಲ ಇಟ್ಟಿರ್ತಾರೆ. ಇವಾಗ ಯಾವುದೋ ಒಂದು KCG ಹಾಸ್ಪಿಟಲ್ ಇರ್ಬೋದು, ವಿಕ್ಟೋರಿಯಾ ಹಾಸ್ಪಿಟಲ್ ಇರ್ಬೋದು, ಬೌರಿಂಗ್ ಹಾಸ್ಪಿಟಲ್ ಇರ್ಬೋದು, ಅಥವಾ ಕೊಲಂಬಿಯಾನೇ ಇರ್ಬೋದು, ಯಾವುದೋ ಒಂದು ಪೇಷಂಟ್ಗೆ ಅವರಿಗೆ ಅಗತ್ಯತೆ ಇದೆ ಅಂದರೆ ಅವರು ಒಂದು ನನಗೆ 3 ಯೂನಿಟ್ಸ್ ಆಫ್ ಬ್ಲಡ್ ಬೇಕು ಅಂತ ಹೇಳಿದ್ರೆ ಒಂದು ರಿಕ್ವಿಸಿಷನ್ ಕೊಟ್ಟರೆ ಆ ಥರ ಬ್ಲಡ್ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಅವರು ತಗೊಂಡ್ರೆ ಅವರಿಗೆ ಹೇಗೆ ಮೆಡಿಸಿನ್ಗೆ ಪ್ರಿಸ್ಕ್ರಿಪ್ಷನ್ ಬೇಕು ಅದೇ ಥರ ಇಲ್ಲೂ ಕೂಡ ಬ್ಲಡ್ ಯೂನಿಟನ್ನು ಸಿಗುತ್ತೆ. ಇದು ಹೇಳಿದ್ದು ನಾನು ಹೋಲ್ ಬ್ಲಡ್ ಅಂಥೇಳಿ ಒಂದು ತಿಳ್ಕೋಬೇಕು. ಒಂದು ಹಿಂದೆ ರೆಡ್ ಕ್ರಾಸಲ್ಲಿ ಹೇಳೋರು ಡೊನೇಟ್ ಬ್ಲಡ್ ಆ್ಯಂಡ್ ಸೇವ್ ಎ ಲೈಫ್ ಅಂತ ಹೇಳೋರು. ಇವಾಗ ಅಷ್ಟೇ ಅಲ್ಲ, ಡೊನೇಟ್ ಬ್ಲಡ್ ಸೇವ್ ಎ ಲೈಫ್ ಅಲ್ಲ, ಡೊನೇಟ್ ಬ್ಲಡ್ ಆ್ಯಂಡ್ ಸೇವ್ ಲೈವ್ಸ್ ಅಂತ ಹೇಳ್ತಾರೆ. ಅಂದರೆ ಮುಂಚೆ ಹೋಲ್ ಬ್ಲಡ್ಡನ್ನು ಮಾತ್ರ ಒಬ್ಬರನ್ನು ತೆಗೆದಿದ್ದನ್ನು ಪ್ರೋಸೆಸ್ ಮಾಡಿ ಇನ್ನೊಬ್ಬನಿಗೆ ವರ್ಗಾವಣೆ ಮಾಡೋದು ಅಂದರೆ ಟ್ರಾನ್ಸ್ಫ್ಯೂಷನ್ ಅಂತ ಮಾಡೋರು. ಇವಾಗ ಅದನ್ನು ಆ ತೆಗೆದಿದ್ದ ರಕ್ತನ 2-3 ವಿಂಗಡಣೆ ಮಾಡಿ ಆ ಬ್ಲಡ್ ಇದನ್ನು ಬ್ಲಡ್ ಕಾಂಪೋನೆಂಟ್ಸ್ ಅಂತ ಹೇಳ್ತಾರೆ. ಇವತ್ತಿನ ಪೇಪರಲ್ಲಿ ಬಂದಿದೆ ನೋಡಿ, ಓ ಮತ್ತೊಮ್ಮೆ ಡೆಂಗು ಫೀವರ್ ಅಂತ ಹಿಂಗೆ. ಹಾಗಾಗಿ ಕೆಲವು ಸಲ ಈ ಡೆಂಗು ಫೀವರು ಕೆಲವೊಂದೆಲ್ಲ ಬಂದಾಗ ಈವನ್ ಕರೋನಾಲೇ ಬಂದು ಎಷ್ಟೋ ಜನಕ್ಕೆ ಕರೋನಾ ಬಂದು ಚೇತರಿಸ್ಕೊಂಡು ವಾಪಸ್ ಬಂದವರು ಅವ್ರದನ್ನು ಡೊನೇಟ್ ಮಾಡಿದೆ ಅದನ್ನೇ ಒಂದು ಇಮ್ಯುನಿಟಿಗೋಸ್ಕರ ಆ ಬ್ಲಡ್ ಡೊನೇಷನನ್ನು ಕೆಲವರು ಯೂಸ್ ಮಾಡಿ ಇದೆಲ್ಲ ಮಾಡಿದ್ದಾರೆ. ಹಾಗಾಗಿ ಬ್ಲಡ್ಡು ಬ್ಲಡ್ ಕಾಂಪೊನೆಂಟ್ಸು ಈ ಥರ ಒನ್ ಯೂನಿಟ್ ಆಫ್ ಬ್ಲಡ್ ಅನ್ನೋದನ್ನು 3 ಜನನ ನೀವು ರಕ್ಷಿಸಬಹುದು, ನೀವು 3 ಜನಕ್ಕೆ ನೀವು ಪುನರ್ಜೀವ ಕೊಡಬಹುದು. ಅದನ್ನೇ ಹೇಳೋದು ರಕ್ತದಾನ ಜೀವದಾನ ಅಂತ ಹೇಳ್ತೀವಿ. ಈ June 14 ಅಂದರೆ ವರ್ಲ್ಡ್ ಬ್ಲಡ್ ಡೊನೇಟ್ ಅಂದರೆ ಏನಪ್ಪ ವಿಶೇಷ ಅಂದರೆ ಸಾಕಷ್ಟು ಕಡೆ ಈ ಮಾಹಿತಿ ಕಾರ್ಯಕ್ರಮಗಳು ಮಾಡ್ತಾರೆ. ಅದ್ರ ಜೊತೆಗೆ ಎಷ್ಟೋ ಜನ ಅಗ್ರಗಣ್ಯರು ಆ ಥರ ಸಾಧಕ ಮಾಡಿದವ್ರನ್ನ ಅವ್ರನ್ನ ರೆಕಗ್ನೈಸ್ ಮಾಡ್ತಾರೆ. ಆಮೇಲೆ ಈ ಮಾಹಿತಿಗಳನ್ನು ಹುಟ್ಟಿಸ್ತಾರೆ. ಆಮೇಲೆ ಸಾಕಷ್ಟು ಕ್ಯಾಂಪ್ ಮಾಡಿದ್ದ ಸಂಗ್ರಹಣೆ ಮಾಡಿದ್ದನ್ನು ಮತ್ತೆ ಪೇಷಂಟ್ಸ್ಗಳೆಲ್ಲ ಯೂಸ್ ಮಾಡ್ತಾರೆ. ಹಾಗಾಗಿ ಇದು June 14 ತುಂಬ ವಿಶೇಷವಾದ ದಿವಸ ಅಂತ ನಾನು ಹೇಳ್ತೀನಿ. ಆಮೇಲೆ ಇದರಲ್ಲಿ ದಯವಿಟ್ಟು ತಿಳ್ಕೋಬೇಕು, ಒಂದು ಮನುಷ್ಯನಿಗೆ ಒಂದು 35 ಅಥವಾ 40-45 ಆಗ್ತಾ ಇದ್ದಂಗೆ ನಿಮಗೆ ಗೊತ್ತಿರುತ್ತೆ. ಕೆಲವರಿಗೆ ಡಯಾಬಿಟೀಸ್ ಅಂತ ಬರ್ಬೋದು, ಅದಕ್ಕೆ ಸಕ್ಕರೆ ಕಾಯಿಲೆ ಅಂತ ಹೇಳ್ತಾರೆ. ಕೆಲವ್ರಿಗೆ ಹಾಗೆ BP ಅಂತ ಹೇಳ್ತಾರೆ, ಅದು ಕೂಡ ಸಾಲ್ಟ್ ರಿಲೇಟೆಡ್ ಅಂತ ಹೇಳ್ತಾರೆ. ಆಮೇಲೆ ಹೀಗೆ ಒಂದೊಂದಾಗಿ ಕೊರತೆಗಳು ಬರುತ್ತೆ. ಅವರು ಕೂಡ ಮಾಡ್ಬೋದು ಅಂದರೆ ಕಂಟ್ರೋಲ್ ಡಯಾಬಿಟೀಸ್ ಅಥವಾ ಕಂಟ್ರೋಲ್ BP ಇದ್ದರೆ ಅವರು ಕೂಡ ಮಾಡಬಹುದು. ಆಮೇಲೆ ಇದು ಕೆಲವೊಂದು ನಿಯಮ ಇರುತ್ತೆ, ಯಾರಾದರೂ ಒಂದು ರಕ್ತದಾನ ಮಾಡಬೇಕು ಅಂದರೆ ಅವರು ಖಾಲಿ ಹೊಟ್ಟೆಯಲ್ಲಿ ಮಾಡೋಕ್ಕಾಗಲ್ಲ, ಏನಾದರೂ ಒಂದು ಊಟ ತಗೊಂಡಿರಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಇವಾಗ ಒಂದು 4-5 ವರ್ಷಗಳ ಹಿಂದೆ ಹೀಗೆ ಒಂದು ಸತ್ಸಂಗ ಶುರುವಾಯಿತು. ಏನಪ್ಪ ಅಂದರೆ ಇವತ್ತು ನೋಡೋದು ಪೇಪರಲ್ಲಿ ಬಂತು, ಇಂಡಿಯನ್ ಪ್ರೀಮಿಯರ್ ಲೀಗ್ ಅಂತ ಬರ್ತಾಯಿದೆ, ಅದು ಕ್ರಿಕೆಟ್ ಸಂಬಂಧ. ಆ IPL ಅನ್ನೋದನ್ನು ನಾವು ಒಂದೇ ಒಂದು ಸಣ್ಣದಾಗಿ ಒಂದು ಕ್ಯೂ ಅಂತ ಆ್ಯಡ್ ಮಾಡಿದ್ವಿ. ಒಂದು
IPQL ಅಂತ ಮಾಡಿ, ಹೌ ಟು ಇಂಪ್ರೂವ್ ಪೀಪಲ್ಸ್ ಕ್ವಾಲಿಟಿ ಆಫ್ ಲೈಫ್ ಅಂತ. ಹಾಗೆಯೇ ಹೀಗಾಗಿ ಒಂದು 6 ಜನ ನಾವು ಸೇರಿಕೊಂಡ್ರಿ. IPQL ಅಂದರೆ ಹೌ ಟು ಇಂಪ್ರೂವ್ ಪೀಪಲ್ಸ್ ಕ್ವಾಲಿಟಿ ಆಫ್ ಲೈಫ್ ಅಂತ ಬಿಟ್ಟು, ಅಂದರೆ ದ ಚೇಂಜ್ ಫೋರ್ಸ್ ಅಂತ ಹೇಳ್ಬಿಟ್ಟು. ಇವಾಗ ನಾವುಗಳೆಲ್ಲ ಏನು ಮಾಡ್ತೀವಿ, ಎಷ್ಟೋ ಕಾಲೇಜ್ಗಳೆಲ್ಲ ಹೋಗ್ಬಿಟ್ಟು ಮಾಹಿತಿ ಕಾರ್ಯಕ್ರಮ, ಮೋಟಿವೇಶನ್ ಟಾಕ್ಸ್ ಎಲ್ಲ ಕೊಡ್ತೀವಿ. ಅಂದರೆ 18 ವರ್ಷ ಆದ ತಕ್ಷಣ ಅವರು ತಂದೆ ತಾಯಿ ಆಗಲಿ ಅಥವಾ ಅವರು ಟೀಚರ್ ಆಗಲಿ, ಹೋಗಯ್ಯ ನೀನು ಎಲಿಜಿಬಿಲಿಟಿ ಇದೆಯಾ, ನೀ ಹೋಗಿ ಕೊಡು ಅಂದ್ರ ತನಕ ಅವನಾಗೆ ಮಾಡೋಕ್ಕೋಗಲ್ಲ. ನಾವುಗಳೇನು ಮಾಡ್ತೀವಿ ಇವಾಗ, ಮೋಟಿವೇಶನ್ ಟಾಕ್ ಅಂದರೆ ಅವೇರ್ನೆಸ್ ಟಾಕ್ ಕೊಟ್ಟು, ನೋಡಯ್ಯ ನೀ ಕೊಟ್ಟರೆ ಇಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ, ನೀನು ಪ್ರತಿ 3 ತಿಂಗಳು ನೀ ಕೊಡಬಹುದು ಅಂತ ಹೇಳಿದ್ರೆ ಅವನಿಗೆ ಹುಮ್ಮಸ್ ಬರುತ್ತೆ, ಅವನಿಗೂ ಆಸಕ್ತಿ ಬರುತ್ತೆ. ಓಹೋ ಇಲ್ಲ, ನಾ ಬರೀ ಶರೀರ ಮಾತ್ರ ಇಟ್ಕೊಂಡು ಉಪಯೋಗ ಇಲ್ಲ, ನಾ ಬರೀ ಒಂದು ಆರೋಗ್ಯ ಇಟ್ಕೊಂಡ್ರೆ ಉಪಯೋಗ ಇಲ್ಲ, ನಾನು ಏನಾದರೂ ಸೇವೆ ಮಾಡಿ ಸ್ವಯಂ ಪ್ರೇರಿತ ರಕ್ತದಾನ ಮಾಡಿದರೆ ಆವಾಗ ನನ್ನ ಬದುಕು ಸಾರ್ಥಕ ಅಂತೇಳ್ಬಿಟ್ಟು. ಅಂದರೆ ಹಾಗೆ ಜನ ಮುಂದಕ್ಕೆ ಬರ್ತಾರ ಅಂದರೆ ಹೌದು ಬರ್ತಾರೆ. ಇವಾಗ 1-2 ವರ್ಷದ ಕೆಳಗೆ ನಾವು ಹೀಗೆ ನಾವು ಒಟ್ಟಿಗೆ ಹೋಗಿ ಒಂದು ಮೋಟಿವೇಶನ್ ಟಾಕ್ ಅಂತ ಕೊಟ್ವಿ. ಒಂದು ಇಂಜಿನಿಯರಿಂಗ್ ಕಾಲೇಜು, 2200 ವಿದ್ಯಾರ್ಥಿಗಳಿದ್ದರು. ಕೇವಲ ಒಂದೊಂದು ಸೆಕ್ಷನ್ನಲ್ಲಿ ಕೇವಲ 3 ನಿಮಿಷ ಮೋಟಿವೇಶನ್ ಟಾಕ್ ಕೊಟ್ಟಿದ್ದು. ಆ ಒಂದು ಮೋಟಿವೇಶನ್ ಟಾಕು 22 ಸೆಕ್ಷನ್ನಲ್ಲಿ 2200 ಜನಕ್ಕೆ ಮೋಟಿವೇಶನ್ ಕೊಟ್ಟು ಬಂದಮೇಲೆ 2 ದಿವಸ ಬಿಟ್ಟು ಅವರು ಇದೇ ಥರ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಮಾಡಿದಾಗ ಆ 2200 ಸ್ಟೂಡೆಂಟ್ಸಿಂದ 1700 ಜನ ಈ ಥರ ಬ್ಲಡ್ ಡೊನೇಷನ್ ಮಾಡಿದ್ರು. 1700 ಅಂದರೆ 1700 × 3 ಅಂದರೆ 5100 ಜನಕ್ಕೆ ಅವರು ಜೀವದಾನ ಅಜೀವದಾನ ಕೊಟ್ಟಂಗಾಯಿತು. ಹಾಗಾಗಿ ಇವತ್ತಿನ ಒಂದು ಸರಣಿ ವಿಶೇಷ ಸರಣಿ ಅಂತ ಹೇಳ್ತೀನಿ. ನಮ್ಮ ಜೀ ಕನ್ನಡ ನ್ಯೂಸ್ ಕೂಡ, ಅವರು ಕೂಡ ನಮ್ಮ ಮುಖ್ಯ ಅತಿಥಿ ಬಂದಾಗ ಆದರಣೀಯವಾಗಿ ಬರಲಿ ಅಂತ ಹೇಳಿದ್ರು. ನಮ್ಮ ಇಡೀ ಕರ್ನಾಟಕದಲ್ಲಿ 200ಕ್ಕೂ ಹೆಚ್ಚು ಪಟ್ಟು ಮತ್ತೊಮ್ಮೆ ನಾನು ಹೇಳ್ತೀನಿ, 200ಕ್ಕೂ ಹೆಚ್ಚು ಪಟ್ಟು ಅಂದರೆ ರಕ್ತದಾನದಲ್ಲಿ 2-3 ತರಹ ಇದೆ. ನಾ ಹೇಳಿದ್ದು ಹೋಲ್ ಬ್ಲಡ್ ಅಂದರೆ 1 in 3 months ಮಾಡ್ಬೋದು ಈ ಥರ ಹೋಲ್ ಬ್ಲಡ್. ಇದ್ರ ಜೊತೆಗೆ ಕೆಲವೊಂದು ಬರೀ ಪ್ಲೇಟ್ಲೆಟ್ಸ್ ಅಂತ ಹೇಳ್ತಾರೆ, ಅದಕ್ಕೆ ಕೆಲವು ಸಲ ಬರೀ ಕಾಂಪೊನೆಂಟ್ಸ್ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮಲ್ಲಿ ಇವತ್ತು ಬಂದಿರೋ ನಮ್ಮ ವಿಶೇಷ ಅತಿಥಿಗಳು ಅಂದರೆ ಶ್ರೀ ಚಂದ್ರಕಾಂತ್ ಆಚಾರ್ಯ. ಇವರು 247 ಸಲ ಇವರು ದಾನ ಮಾಡಿದ್ದಾರೆ. ಹಾಗೆ ನಮ್ಮ ಇಲ್ಲಿ ಭೂಪೇಂದ್ರನ್ ವಿ ಅಂತ ಬಂದಿದ್ದಾರೆ, ಇವರು ಕೂಡ 217 ಸಲ ಮಾಡಿದ್ದಾರೆ. ನಮ್ಮ ಇಡೀ ಕರ್ನಾಟಕ ಜನರಲ್ಲಿ 200ನ್ನು ದಾಟಿ ಮಾಡಿರೋ ಇವರೇ ಇಬ್ಬರು ಅದ್ವಿತೀಯ ಅಂತ ಹೇಳ್ತೀನಿ. ನಮ್ಮ ಪ್ರೇಕ್ಷಕರ ಪರವಾಗಿ ಹಾಗೂ ಜೀ ಕನ್ನಡ ನ್ಯೂಸ್ ಪರವಾಗಿ ನಮ್ಮ ಇಬ್ಬರು ಮುಖ್ಯ ಅತಿಥಿಗಳು ಬಂದಿದ್ದಕ್ಕೆ ನಾನು ಮತ್ತೊಮ್ಮೆ ಅವರಿಗೆ ಸ್ವಾಗತ ಅಂಥೇಳಿ ಅವರು 1 ನಿಮಿಷ ಅವರ ಅನಿಸಿಕೆ, ಅವರ ಅನುಭವ, ಅವರು ಏನು ಒಂದು ಸಾಧನೆ ಮಾಡೋಕ್ಕೆ ಏನು ಕಾರಣ ಅಂತೇಳ್ಬಿಟ್ಟು ಮಾತಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಚಂದ್ರಕಾಂತ್ ಆಚಾರ್ಯ ನಮಸ್ಕಾರ. ನಮಸ್ಕಾರ ಕೃಷ್ಣ ಅವರೇ, ವೀಕ್ಷಕರೇ ನಿಮಗೂ ನಮಸ್ಕಾರ, ಜೀ ನ್ಯೂಸ್ ವಾಹಿನಿಗೂ ಕೂಡ ನಮಸ್ಕಾರಗಳು. ರಕ್ತ ಯಾಕಪ್ಪ ದಾನ ಮಾಡಬೇಕು ಅನ್ನೋದಕ್ಕೆ ಫಸ್ಟ್ ಮೊದಲನೇ ಕಾರಣ ಏನಪ್ಪ ಅಂತಂದರೆ, ರಕ್ತವನ್ನು ಕೃತಕವಾಗಿ ಇವತ್ತಿನ ತನಕ ಎಲ್ಲೂ ಸೃಷ್ಟಿ ಮಾಡಲಿಕ್ಕಾಗಿಲ್ಲ. ಯಾವನೇ ಒಬ್ಬ ಸ್ವಯಂ ಪ್ರೇರಿತ ದಾನಿ ಕೊಟ್ಟ ರಕ್ತವೇ ರೋಗಿಗೆ ಉಣಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ಸ್ವಯಂ ಪ್ರೇರಿತ ರಕ್ತ ಎಲ್ಲಕ್ಕಿಂತ ಸುರಕ್ಷಿತವಾದ ರಕ್ತ, ಹಾಗಾಗಿ ಅದರಿಂದನೇ ಜೀವ ಉಳಿತಕ್ಕಂಥ ಸಾಧ್ಯತೆ. ಮತ್ತು ಕೇಳಿದ್ರು ನಿಮಗೆ ಪ್ರೇರಣೆ ಏನು ಅಂತ, ಇದೇ ಪ್ರೇರಣೆ. ಈಗ ಯಾವ ವಸ್ತುವನ್ನು ನೀವು ಕೃತಕವಾಗಿ ಸೃಷ್ಟಿಸಲು ಸಾಧ್ಯ ಇಲ್ಲವೋ ಅದನ್ನು ನೀವು ಕೊಡೋದರಿಂದ ನೀವು ಕಳ್ಕೊಳ್ಳೋದರ ಬದಲಾಗಿ ನಿಮ್ಮ ದೇಹದ ಆರೋಗ್ಯ ಕೂಡ ತುಂಬ ಸುಧಾರಿಸ್ತದೆ. ಹಾಗಾಗಿ ರಕ್ತದಾನಿಯು ತುಂಬ ಉತ್ತಮ ಆರೋಗ್ಯವನ್ನು ಉಳ್ಳವಂಥವನು ಆಗಿರ್ತಾನೆ ಅಂತ ಅನ್ನೋದನ್ನು ನೀವು ಗಮನಿಸಬೇಕು ಶ್ರೋತೃಗಳೇ. ಇದರ ಜೊತೆಯಲ್ಲಿ ಇನ್ನೊಂದೇನು ಹೇಳ್ತೀನಿ ಅಂತಂದರೆ, ನಿಮ್ಮ ಆರೋಗ್ಯ ಇರೋದರಿಂದ ನೀವು ರಕ್ತ ಕೊಡ್ತಿದ್ದೀರಿ, ರಕ್ತದಾನ ಮಾಡ್ತಾ ಇರೋದ್ರಿಂದ ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ಇದೊಂದು ರೀತಿಯ ಪಾಸಿಟಿವ್ ಸೈಕಲ್ ಅಂತಾರಲ್ಲ, ಇದು ಮುಂದುವರಿತಾ ಹೋಗ್ತದೆ. ಸೊ ಈ ಇದರಲ್ಲಿ ಇಲ್ಲಿ ತನಕ 247 ಸಲ ನಾನು ರಕ್ತ ಏನು ಕೊಟ್ಟಿದ್ದೀನಿ, ಅದರಲ್ಲಿ 60 ಸಾರಿ ಸಂಪೂರ್ಣ ರಕ್ತ ಮತ್ತು 183 ಸಲ ಏನು ಕೆನೆ ಕಣಗಳು, ಪ್ಲೇಟ್ಲೆಟ್ಸ್ ಅಂತ ಏನು ಹೇಳ್ತಾರೆ. ಈಗ ಡೆಂಗ್ಯೂ ಔಟ್ಬ್ರೇಕ್ ಮತ್ತೆ ಶುರುವಾಗಿದೆ, ಆ ಸಂದರ್ಭದಲ್ಲಿ ಪ್ಲೇಟ್ಲೆಟ್ಟಿನ ಅಗತ್ಯ ತುಂಬಾ ಇರ್ತದೆ. ಸೊ 183 ಸಲ ಅದನ್ನು, ಹಾಗೂ 3 ಸಾರಿ
ಬಿಳಿ ರಕ್ತ ಕಣಗಳನ್ನು ಮತ್ತು ಒಮ್ಮೆ ಸಂಬಂಧವಿಲ್ಲದ ವ್ಯಕ್ತಿಗೆ ಸಂಪೂರ್ಣವಾಗಿ ಮ್ಯಾಚ್ ಆಗ್ತಕ್ಕಂಥ ಆಕರ ಕೋಶ ಅಥವಾ ಸ್ಟೆಮ್ ಸೆಲ್ ಡೊನೇಷನ್ ಮಾಡಿರ್ತೀನಿ. ಸೊ ಒಟ್ಟು ಸೇರಿ 247 ಸಲ ರಕ್ತದಾನ ಮಾಡಿದ್ದೀನಿ. ತುಂಬ ತುಂಬ ಸಂತೋಷ ಚಂದ್ರಕಾಂತ್ ಆಚಾರ್ಯರು. ಇವರು ಹೇಳಿದರು ಮೊಟ್ಟ ಮೊದಲು ಇಲ್ಲಿ ತನಕ ಕೃತಕವಾಗಿ ಈ ಥರ ಒಂದು ರಕ್ತ ಅನ್ನೋದು ಬಂದಿಲ್ಲದೇ ಇರೋದ್ರಿಂದ ದೇರ್ ಈಸ್ ನೋ ಡೂಪ್ಲಿಕೇಶನ್, ದೇರ್ ಈಸ್ ನೋ ಆರ್ಟಿಫಿಷಿಯಲ್, ದೇರ್ ಈಸ್ ನೋ ಸಿಂಥೆಟಿಕ್. ಅದು ಮೊಟ್ಟ ಮೊದಲ ಕಾರಣ. ಇನ್ನೊಂದು ಅವಶ್ಯಕತೆ ಏನಪ್ಪ ರಕ್ತದ್ದು ಅಂತ ಹೇಳ್ಬೋದು. ಎಷ್ಟೋ ಜನಕ್ಕೆ ಹೃದಯ ಅಂದರೆ ಓಪನ್ ಹಾರ್ಟ್ ಸರ್ಜರಿ ಅಂತ ಹೇಳ್ತಾರೆ, ಗೊತ್ತಾರುತ್ತೆ. ಎಷ್ಟೋ ಜನಕ್ಕೆ ಬ್ಲಾಕ್ಸ್ ಇತ್ತು, 80% ಬ್ಲಾಕ್ ಒಂದೆಂಡ್ ಅಂದರೆ ಓಪನ್ ಹಾರ್ಟ್ ಸರ್ಜರಿ ಅಂದರೆ CABG ಅಂತ ಹೇಳ್ತಾರೆ, ಕಾರೋನರಿ ಆರ್ಟ್ರಿ ಬೈಪಾಸ್ ಗ್ರಾಫ್ಟಿಂಗ್ ಅಂತ ಹೇಳ್ಬಿಟ್ಟು. ಅಂಥದ್ದೆಲ್ಲ ಸರ್ಜರಿ ಮಾಡಿದಾಗ ಕನಿಷ್ಠ ಅಂದರೆ 3 ಗಂಟೆಯಿಂದ 3.5 ಗಂಟೆ ಕಾಲ ಆ ಸರ್ಜರಿ ಶಸ್ತ್ರಚಿಕಿತ್ಸೆ ಟೈಮ್ ತೊಗೊಳ್ಳುತ್ತೆ. ಆ ಟೈಮಲ್ಲಿ ಕಟ್ ಮಾಡಿ ಇದು ಮಾಡಿದಾಗ ಕನಿಷ್ಠ ಅಂದರೆ 3-4 ಬಾಟ್ಲಷ್ಟು ಬ್ಲಡ್ಡು ಆ ಸರ್ಜರಿ ಮಾಡಿದಾಗ ಎಷ್ಟೋ ಸಲ ವೇಸ್ಟ್ ಆಗುತ್ತೆ. ಆ ಟೈಮಲ್ಲಿ ಅವನಿಗೆ ಒಂದು ಮನುಷ್ಯನಿಗೆ 3-4 ಯೂನಿಟ್ಟು ಬ್ಲಡ್ ಬೇಕಾಗತ್ತೆ. ನಮಸ್ಕಾರ, ನನ್ನ ಹೆಸರು ಭೂಪೇಂದ್ರನ್ ಅಂತ. ನಾನು ರಕ್ತದಾನಿ, ಆ್ಯಕ್ಟಿವ್ ರಕ್ತದಾನಿ. ನಾನು ಬಂದು ಒಂದು ಥೆರಪಿ ಶಾಪ್ ಕಟ್ಟಿ, ಅದು ನನ್ನ ಬಿಸ್ನೆಸ್ಸು. ಬಟ್ ನಾನು ಬಂದು ಒಂದು ಪ್ಯಾಷನೇಟ್ ಬ್ಲಡ್ ಡೋನರು. ಇದು ನಂದು 34 ವರ್ಷ ಸೇವೆ ಇದೆ. ನಾನು ಸಮಸ್ಯೆಗೆ ಮಾಡ್ತಾಯಿದ್ದೇನೆ. ಜೀ ಟಿ ವಿ ಕಾರ್ಣಿಸ್ಕೊ ತುಂಬ ಧನ್ಯವಾದಗಳು. ಬ್ಲಡ್ ಡೊನೇಷನ್ ಇದ್ರ ಬಗ್ಗೆ ಬಂದು ರಿಕ್ವೆಸ್ಟ್ ಬರುತ್ತೆ ಅಂದರೆ ವೆಯ್ಟ್ ಮಾಡೋದು ಬೇಡ. ನೀವು ನಿಯರೆಸ್ಟ್ ಬ್ಲಡ್ ಬ್ಯಾಂಕಲ್ಲಿ ಹೋಗಿ ವಾಲಂಟಿಯರ್ ಮಾಡಿ, ನೀವು ಡೊನೇಟ್ ಮಾಡಿ. ಮೋರ್ ದೆನ್ ದ ರಿಸೀವರು ನಮಗೆ ಡೋನರ್ಗೆ ತುಂಬ ಇದಾಗುತ್ತೆ, ಇದು ಯೂಸ್ ಆಗುತ್ತೆ. ಹೆಂಗೆ ಅಂದರೆ ಇವರ ಬಾಡಿ ವೆಯ್ಟು, ಕೊಲೆಸ್ಟ್ರಾಲು, ಹೊಸ ಸೆಲ್ಸ್ ಉತ್ಪತ್ತಿ ಆಗುತ್ತೆ. ಅಂದರೆ ವಿ ಆರ್ ಮೋರ್ ಬೆನಿಫಿಟೆಡ್ ದ್ಯಾನ್ ದಿ ರಿಸಿಪಿಯೆಂಟು. ಆಮೇಲೆ ಸಪೋಸ್ ಇವ್ರು ಹೇಳ್ತಾರೆ ನಿಮ್ಮದು ಬಂದು ಕಡಿಮೆ ಇದೆ, ನಿಮ್ಮದು ಹೆಮೋಗ್ಲೋಬಿನು, ಇಟ್ ಇಸ್ ನಾಟ್ ಎ ಪರ್ಮನೆಂಟ್ ಡಿಸ್ಕ್ವಾಲಿಫಿಕೇಷನ್. ನೀವು 1 ತಿಂಗಳಲ್ಲಿ 2 ತಿಂಗಳಲ್ಲಿ ಅದು ನೀವು ಇಂಪ್ರೂವ್ ಮಾಡಿ ನೀವು ಮತ್ತೆ ಹೋಗ್ಬೋದು ನಿಯರೆಸ್ಟು. ಬೈ ಡೂಯಿಂಗ್ ಸೊ ಯು ಆರ್ ಗಿಫ್ಟಿಂಗ್ ನಾಟ್ ಓನ್ಲಿ ಯುವರ್ ಪೇರೆಂಟ್ಸ್ ಆ್ಯಂಡ್ ಯುವರ್ ಬ್ರದರ್ ಸಿಸ್ಟರ್ಸ್ ಟು ದಿ ಸೊಸೈಟಿ. ಯು ಆರ್ ವೆರಿ ಮಚ್ ಯೂಸ್ಫುಲ್. ಅದು ಮಾತಲ್ಲಿ ಹೇಳೋಕ್ಕಾಗೋದಿಲ್ಲ. ಇವರು ನಮ್ಮ ಭೂಪೇಂದ್ರನು ಕೂಡ, ಅವರು ಕೂಡ ಅವರ ವೈಫು ಅವರು ಒಂದು ಎರಡು ಸೇರಿ 254 ಸಲ ಆವಾಗಲೇ ಆಗಿದೆ. ಅಂದರೆ ನಾನು ಕೂಡ ನಾನು 1990 ಶುರು ಮಾಡಿ ನಾನು ಒಂದು 37 ಸಲ ಕೊಟ್ಟೆ. ಕಾರಣಾಂತರ ಲೈಕ್ BP-ನೋ ಅಥವಾ ಡಯಾಬಿಟೀಸು ಬಂದರೆ ಕೆಲವು ಸಲ ಕೊಡ್ಕೊಡೋದು. ಹಾಗಾಗಿ ನಾವು ಕೊಡೋದು ನಿಲ್ಲಿಸಿದ್ದೀನಿ ಅಂತೇಳ್ಬಿಟ್ಟು ಮಾಹಿತಿ ಕಾರ್ಯಕ್ರಮ, ಅವೇರ್ನೆಸ್ ಕಾರ್ಯಕ್ರಮ, ಮೋಟಿವೇಷನ್ ನೋ ಅದನ್ನು ಸ್ಟಾಪ್ ಮಾಡಿಲ್ಲ. ಹಾಗಾಗಿ ಎಲ್ಲ ಕಾಲೇಜುಗಳು ಹೋಗಿ ಈ ಥರ ಅದಕ್ಕೆ ಚಾರಿಟಿ ಶುಡ್ ಬಿಗಿನ್ ಅಟ್ ಹೋಮ್ ಅಂತಾರೆ. ಕೊನೆಯಲ್ಲಿ ಕೇಳ್ಬೋದು, ಓ ಇವ ಬ್ಲಡ್ ಅಂತ ತಗೊಂಡಿಂದ ಯಾರಾದರೂ ಮಾರ್ತಾರಾ ಅಥವಾ ದುಡ್ಡು ಕೊಡ್ತಾರಾ ಅನ್ನೋದು ತುಂಬ ಜನಕ್ಕೆ ಮನಸ್ಸಲ್ಲಿ ಇರ್ಬೋದು. ದಯವಿಟ್ಟು ತಿಳ್ಕೊಳ್ಳಿ, ನಮ್ಮ ಇಂಡಿಯಾನಲ್ಲಿ, ಭಾರತದಲ್ಲಿ 1994 ಆರ್ಗನ್ ಆಗಲಿ, ಟಿಶ್ಯೂ ಆಗಲಿ ಅಥವಾ ಬ್ಲಡ್ ಆಗಲಿ ಯಾವುದನ್ನು ಬೈಯಿಂಗು ಸೆಲ್ಲಿಂಗ್ ಅನ್ನೋದನ್ನು ಇಲ್ಲ. ಅಂದರೆ ಆ ಪದಾರ್ಥಕ್ಕೆ ಬೆಲೆ ಅಂತ ಅಲ್ಲ, ಬಟ್ ಇದನ್ನು ತಗೊಂಡಿದ್ದನ್ನು ಬ್ಲಡ್ ಬ್ಯಾಂಕ್ನ ಸುಮಾರು 8 ಡಿಫ್ರೆಂಟ್ ಟೆಸ್ಟ್ಗಳೆಲ್ಲ ಮಾಡಬೇಕಾಗತ್ತೆ. ಅದಕ್ಕೆ ಪ್ರೋಸೆಸ್ ಅಥವಾ ಪ್ರೋಸೆಸಿಂಗ್ ಚಾರ್ಜಸ್ ಅಂತ ಲ್ಯಾಬ್ರೇಟರಿಲಿರುತ್ತೆ. ಹಾಗಾಗಿ ಸರ್ಕಾರ ಒಂದು ನಿಯಮ ಮಾಡಿರ್ತಾರೆ, ಇಷ್ಟಿಷ್ಟೇ ಇದಕ್ಕೆ ರೇಟ್ಸ್ ಅಂತ ಹೇಳ್ಬಿಟ್ಟು. A-ಪಾಸಿಟಿವ್ ಇರ್ಬೋದು, B-ಪಾಸಿಟಿವ್ ಇರ್ಬೋದು, OB-ಪಾಸಿಟಿವ್ ಆ ಥರ O-ಪಾಸಿಟಿವ್ ಅಂತಾರೆಲ್ಲ ಇರ್ಬೋದು. ದಯವಿಟ್ಟು ತಿಳ್ಕೊಳ್ಳಿ, ಈ A, B, A, B, O ಈ 4 ಗ್ರೂಪು, ಅದರಲ್ಲಿ A-ನೆಗೆಟಿವ್, B-ನೆಗೆಟಿವ್ ಅಲ್ಲ, ಇದರಲ್ಲಿ A-ಪಾಸಿಟಿವ್, B-ಪಾಸಿಟಿವ್, O-ಪಾಸಿಟಿವ್, AB-ಪಾಸಿಟಿವ್ ಇದನ್ನೇ 100-ಗೆ 65-70 ಜನ ಆ ಗ್ರೂಪಲ್ಲೇ ಬರ್ತಾರೆ. ಆ ಮಿಕ್ಕಿದ್ದು ಅದರಲ್ಲಿ O-ನೆಗೆಟಿವ್ ಅಂತ ಒಂದಿದೆ, ಅವರಿಗೆ ಒಂದು ಇವತ್ತು ಒಂದು ವಿಷಯ, ಅವರಿಗೆ ಯೂನಿವರ್ಸಲ್ ಡೋನರ್ ಅಂತ ಹೇಳ್ತಾರೆ. ಅಂದರೆ ಆ O-ನೆಗೆಟಿವ್ನವ್ರು ಕೊಟ್ಟಿದ್ದು ಬೇರೆ ಯಾವುದೇ ಗ್ರೂಪ್ನಿಂದ ಅವರು ಅದನ್ನು ಸ್ವೀಕರಿಸ್ಬೋದು ಅಂತ ಇದೆ. ಅದರಲ್ಲದೆ ಬಿಟ್ಟು ಸುಮಾರು ಒಂದು 25-100 ಅವರು ರೇರ್ ಗ್ರೂಪ್ಸ್ ಅಂತ ಹೇಳ್ತಾರೆ. ಆ ರೇರ್ ಗ್ರೂಪ್ಸ್ ಅನ್ನೋದು ನಂಬರ್ ಆಫ್ ಪೀಪಲ್ಲು ಕಡಿಮೆ, ಡೋನರ್ಸು ಕಮ್ಮಿ. ಆಮೇಲೆ ಅದಕ್ಕೆ ಸರ್ಕಾರ ಏನು ಒಂದು ರೇಟ್ ಫಿಕ್ಸ್ ಮಾಡಿದ್ದು, ಪ್ರಿಸ್ಕ್ರೈಬ್ ರೇಟ್ಸ್ ಅಂತ ಇರುತ್ತೆ. ನಾರ್ಮಲ್ಲಾಗಿ ಯೂಶಲಾಗಿ ಸಮ್ 300 ರುಪೀಸೋ 400 ರುಪೀಸೋ ಏನೋ ಇರ್ಬೋದು, ಅದು ಪ್ರಿಸ್ಕ್ರೈಬ್ ರೇಟನ್ನು ಅದನ್ನು ಕೊಟ್ಟು ಅವರು ತಗೋಬೇಕಾದ್ರೆ ಬ್ಲಡ್ ಬ್ಯಾಂಕ್. ಆಮೇಲೆ ಬಿಲೋ ಪಾವರ್ಟಿ ಲೈನ್ ಅಂತ ಇರ್ತಾರೆ, ಅಂದರೆ BPL ಅಂತ, ಅಂದರೆ ಸರ್ಕಾರ ಸೀಮಿತ ಮಾಡಿರುತ್ತೆ ಅವ್ರುಗಳಿಗೆ. ಈವನ್ ಅದನ್ನು ಕೂಡ ಚಾರ್ಜ್ ಮಾಡೋಂಗೆಲ್ಲ ಮಾಡಲ್ಲ. ಅಲ್ಲಿ ತಿಳ್ಕೊಬೇಕು, ಆರ್ಗನ್ ಆಗಲಿ ಅಥವಾ ಕಣ್ಣಿಂದ ಇಲ್ಲ ಟಿಶ್ಯೂ ಆಗಲಿ ಅಥವಾ ಬ್ಲಡ್ಗಾಗಲಿ ಬೆಲೆಗೆ ಮಾರಾಟ ಅಲ್ಲ, ಅದನ್ನೇನೇ ಮಾಡಿದ್ರು ಅದು ಪ್ರೋಸೆಸಿಂಗ್ ಚಾರ್ಜಸ್ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ಆದ್ದರಿಂದ
ಒಂದು 1 crore ಜನ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಅಂದಾಜಲ್ಲಿ ಒಂದು ವರ್ಷಕ್ಕೆ ರಿಕ್ವೈರ್ಮೆಂಟು 1% ಅಷ್ಟಿರುತ್ತೆ ಅಪ್ರಾಕ್ಸಿಮೇಟಾಗಿ. ಅಂದರೆ 100,000 ಯೂನಿಟ್ ನಮ್ಮ ಬೆಂಗಳೂರಲ್ಲೇ ಒಂದು ದಿವಸ ಎಕ್ಸಾಂಪಲ್ಗೆ 100,000 ಯೂನಿಟ್ ಬೇಕಾಗುತ್ತೆ. ಸುಮಾರು 60-70,000 ಯೂನಿಟ್ ಅಂತೂ ಮೊಬಿಲೈಸೇಷನ್ ಥ್ರೂ ಕ್ಯಾಂಪ್ಸ್ ಆಗ್ತಾ ಇದೆ. ಅಂದರೂ ಕೊರತೆ ಇದೆ. ನಾ ಯಾಕೆ ಅಂತ ಹೇಳಿದ್ರೆ ನಾನು ಇಲ್ಲಿ ಮೆನ್ಷನ್ ಮಾಡಬೇಕು, ಇದರಲ್ಲಿ ತುಂಬ ಎಷ್ಟೋ ಗಣ್ಯರಿದ್ದಾರೆ ಸಹಾಯ ಮಾಡೋರು. ಆಲ್ ಫೋನ್ಸ್ ಕುರಿಯನ್ ಅಂತ, ಲಯನ್ಸ್ ಬ್ಲಡ್ ಆನ್ಲೈನ್ ಅಂತ, ಹಾಗಾಗಿ ಇನ್ನೊಂದು ರುದೀರ್ ಅಂತ ವಾಲಂಟ್ರಿ ಬ್ಲಡ್ ಗ್ರೂಪ್ ಇದೆ. ಅದೇ ಥರ ಅಸೋಸಿಯೇಷನ್ ಆಫ್ ವಾಲಂಟ್ರಿ ಬ್ಲಡ್ ಡೋನರ್ಸ್ ಅಸೋಸಿಯೇಷನ್ ಅಂತ ಅದು ಇದೆ. ಹಾಗಾಗಿ ಎಷ್ಟೋ ಜನ ಸ್ಟೂಡೆಂಟ್ಸ್ ಅವರವರೇ ವಾಟ್ಸಪ್ ಗ್ರೂಪ್ ಉಂಟು. ಎಲ್ಲಿ ಎಲ್ಲಿ ರಿಕ್ವೆಸ್ಟ್ ಬರುತ್ತೋ ಆವಾಗ ಓ ನೆಗೆಟಿವ್ ಸೋ ಆ್ಯಂಡ್ ಸೋ ಹಾಸ್ಪಿಟಲ್ ಅಂದರೆ ಹುಡುಗರು ತಾನಾಗಿ ಹೋಗಿ ಎಲ್ಲ ಕೊಟ್ಟು ಎಲ್ಲ ಬರ್ತಾರೆ. ಅಂದರೂ ಕೂಡ ಡಿಮಾಂಡ್ ಆ್ಯಂಡ್ ಸಪ್ಲೈ ಮಿಸ್ ಮ್ಯಾಚ್ ಇದೆ. ಆದ್ದರಿಂದ ಇವತ್ತು ನಮ್ಮಲ್ಲಿ ಉದಾಹರಣೆಗೆ ಆದರ್ಶ ಪುರುಷರು ಭೂಪೇಂದ್ರನ್ ಹಾಗೂ ನಮ್ಮ ಚಂದ್ರಕಾಂತ್ ಬಂದಿದ್ದಾರೆ. ಇವರನ್ನು ನೋಡಿ ಆದರೂ ಕೂಡ ಈವನ್ ಅವರು ಭೂಪೇಂದ್ರನ ಕೂಡ ಅವ್ರದ್ದೇ ಒಂದು ಕಿರಾಣ ಶಾಪ್ ಅಂದರೂ ಕೂಡ ಫೇರ್ ಪ್ರೈಸ್ ಡಿಪೋ ಇದ್ದರೂ ಕೂಡ ಅವ್ರಿಗೇನಾದ್ರು ಒಂದು ಹೆಚ್ ಸಿ ಜಿ ಹಾಸ್ಪಿಟ್ಲ ಕ್ಯಾನ್ಸರ್ ಪೇಷಂಟ್ಗೇನೋ ರಕ್ತ ಏನ ಬೇಕು ಅಂದರೆ ಅವರು ಅಂಗಡಿನ ಒಂದು 2 hours ಕ್ಲೋಸ್ ಮಾಡಿ ಅವರು ರಕ್ತದಾನ ಮಾಡಿ ಆಮೇಲೆ ಬಂದು ಅವರು ವ್ಯಾಪಾರ ಕಿಳ್ಕೊಳ್ತಾರೆ. ದಟ್ ಈಸ್ ಸಣ್ಣದನ್ನು ಅದಕ್ಕೆ ಹೇಳ್ದು ಸರ್ವೀಸ್ ಟು ಸೊಸೈಟಿ ಈಸ್ ಸರ್ವೀಸ್ ಟು ಆಲ್ ಮೈಟಿ ಅಂತ ಹೇಳ್ತಾರೆ ನಮ್ಮ ವಿವೇಕಾನಂದ ಹೇಳಿದ ಮಾತು. ಬ್ಲಡ್ ಅನ್ನಕ್ಕೆ ಯಾವುದೇ ಒಂದು ಜಾತಿ ಅನ್ನೋದಿಲ್ಲ, ಯಾವುದೇ ಆದ ಒಂದು ರಿಲಿಜನ್ ಅನ್ನೋದಿಲ್ಲ, ಯಾವುದೇ ಒಂದು ಕಾಸ್ ಕ್ರೀಡ್ ಅನ್ನೋದೆಲ್ಲ ಇಲ್ಲ. ಅವರು ಹೇಳ್ತಾರೆ ವಿವೇಕಾನಂದರು, ಸ್ವಾಮಿ ವಿವೇಕಾನಂದ, ದೇರ್ ಈಸ್ ಓನ್ಲಿ ಒನ್ ರಿಲಿಜಿಯನ್, ದಟ್ ಈಸ್ ರಿಲಿಜಿಯನ್ ಆಫ್ ಸರ್ವೀಸ್ ಅಂತ ಹೇಳ್ಬಿಟ್ಟು. ರಕ್ತ ಕೆಂಪೆ, ಅದರಲ್ಲಿ ಬರೀ 4 ಕಂಬಳ ಅಂತ ಹೇಳ್ದು ಪಂಗಡ ಅಂತ ಹೇಳ್ಬಿಡು. ಬಿಕಾಸ್ ಸುಮಾರು 300 years ಹಿಂದೆ ಒಬ್ಬರು ಪ್ರಯತ್ನ ಮಾಡಿ ಫೇಲ್ಯೂರ್ ಆಯಿತು, ಆಮೇಲೆ ಒಂದು 105 ಒಂದು ಟ್ರಯಲ್ ಆಯಿತು. ಇವತ್ತು ರಕ್ತದಿಂದ ಕೊರತೆಯಿಂದ ಇವಾಗ ನಂಬರ್ ಆಫ್ ಡೆತ್ ಅನ್ನೋದು ಕಮ್ಮಿ ಆಗ್ತಾ ಇದೆ. ಯಾಕೆ ಅಂದರೆ ವಿಜ್ಞಾನದ ಸಂಶೋಧನೆಗಳು ಹಾಗೆಲ್ಲ ಆಗಿರೋದ್ರಿಂದ ನಾವು ಜೀವ ಉಳಿಸೋ ಒಂದು ಚೇತನ ಚೈತನ್ಯ ಬಂದಿದೆ. ಇಷ್ಟು ಹೇಳಿ ನಮ್ಮ ಜೀ ಕನ್ನಡ ನ್ಯೂಸ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಪ್ರೇಕ್ಷಕರಿಗೆ ಹಾಗೂ ಎಲ್ಲ ನಮ್ಮ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಇವತ್ತು ಬಂದಿರೋ ನಮ್ಮ ಚಂದ್ರಕಾಂತ್ ಹಾಗೂ ಭೂಪೇಂದ್ರನ್ ಧನ್ಯವಾದಗಳು. ನಮಗೆ ನಿಜವಾಗ್ಲೂ ಇವರಿಬ್ಬರು ಸೆಲೆಬ್ರಿಟಿಗಳೇ ಹೇಳಬೇಕು. ಯಾವುದೇ ಒಂದು ಕೆಂಪೇಗೌಡ ಅವಾರ್ಡ್ ಆಗಲಿ ಅಥವಾ ರಾಜ್ಯೋತ್ಸವ ಅವಾರ್ಡ್ ಆಗಲಿ ಆ ಥರ ಏನು ಅಪೇಕ್ಷೆ ನಿರೀಕ್ಷೆ ಏನು ಇಟ್ಕೊಳ್ದಲೆ ನಿಸ್ಸಾರ್ಥವಾಗಿ ನಿಸ್ವಾರ್ಥವಾಗಿ ಸ್ವಯಂ ಪ್ರೇರಿತವಾಗಿ ನೇರ ದಿಟ್ಟ ನಿರಂತರ ಸಮಾಜ ಸೇವೆ ಮಾಡಿರುವ ಇವರಿಬ್ಬರು, ಅದೇ ಥರ ನಮ್ಮ ಎಲ್ಲ ಯಂಗ್ಸ್ಟರ್ಸು ಮುಂದಕ್ಕೆ ಬರಲಿ ಅಂತ ಈ ನ್ಯೂಸ್ ಚಾನೆಲ್ ಮೂಲಕ ನಾನು ಕೇಳ್ಕೊಳ್ತೇನೆ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಅರ್ಹತೆ ಇದ್ದಲ್ಲಿ ನಿಯಮಿತವಾಗಿ ನಿರಂತರವಾಗಿ ರಕ್ತದಾನ ಮಾಡಿ ಒಳ್ಳೆಯದಾಗಲಿ. ಎಸ್ ಸರ್. ಜೈ ಕರ್ನಾಟಕ. ಜೈ ಹಿಂದ್. ಡೊನೇಟ್ ಬ್ಲಡ್ ಆ್ಯಂಡ್ ಸೇವ್ ಲೈಫ್ಸ್. ಜೈ ಹಿಂದ್. ಜೈ ಕರ್ನಾಟಕ.